ಹೌದಪ್ಪ, ಬೆಂಗಳೂರಲ್ಲಿ ಪ್ರತಿ ಬೀದಿಗೂ ಒಂದು ಇತಿಹಾಸ ಇದೆ ಅಂತ ನಾನು ಹೇಳಿಲ್ವಾ, ಈ ಬೀದಿಗೂ ಒಂದು ಇತಿಹಾಸ ಇದೆ. ಎಲ್ಲಿದ್ದೀನಿ ಈಗ ನಾನು, ಏನು ಹೇಳಕ್ ಬಂದಿದ್ದೀನಿ ಅಂತ ಈಗ ನಾ ಹೇಳ್ತೀನಿ. 3, 2, 1 ಸ್ಟಾರ್ಟ್. ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ತಾಯಪ್ಪನ ಹಳ್ಳಿಗೆ ಕರ್ಕೊಂಬಂದಿದ್ದೀನಿ. ಎಲ್ಲಿದೆ ಈ ತಾಯಪ್ಪನಹಳ್ಳಿ, ಏನಪ್ಪ ಇದ್ರ ಇತಿಹಾಸ? ಒಂದು ಸಣ್ಣ ಕುತೂಹಲಕರವಾದಂಥ ಕಥೆ ಇದೆ. 1948 ಜಗದ್ವಿಖ್ಯಾತ ಮನ್ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರು ತಮ್ಮ ಪಟ್ಟಾಭಿಷೇಕದ 8ನೇ ವರ್ಷದ ನೆನಪಿಗೆ ಜಗದ್ವಿಖ್ಯಾತವಾದಂಥ ಜಯನಗರವನ್ನು ಕಟ್ಟಿದಂಥ ಕಾಲಕ್ಕೆ ಆರ್ ಮಾಧವನ್ ಸಾಹೇಬರು ಇದರ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡು ಜಯನಗರವನ್ನು ಅತ್ಯಂತ ಸುಂದರವಾಗಿ, ಬ್ಯೂಟಿಫುಲ್ ಆಗಿ, ಅವತ್ತಿನ ಕಾಲದ ಏಷ್ಯಾದ ಅತ್ಯಂತ ದೊಡ್ಡ ಬಡಾವಣೆಯನ್ನಾಗಿ ಮಾಡಿ ಅತ್ಯಂತ ಸೌಂದರ್ಯವಾಗಿ ಕಟ್ಟಿದಂಥ ಕಾಲಕ್ಕೆ ಜಯನಗರವನ್ನು 9 ಬ್ಲಾಕ್ಗಳಾಗಿ ವಿಂಗಡಿಸಿ 1, 2, 3, 4 ಅಂತ ಬಂದಾಗ ಈ ತಾಯಪ್ಪನಹಳ್ಳಿಯನ್ನು ಸೇರಿಸ್ಕೊಳ್ಳೋದಕ್ಕೆ ಬಂದು ಜಯನಗರ ಅಂತ ಮಾಡೋದಕ್ಕೆ ಅದನ್ನು ನಿರ್ಧಾರ ಮಾಡಿದ್ರು. ಆಗ ಈ ತಾಯಪ್ಪನಹಳ್ಳಿಯ ಜನ ಬಹಳ ಉಗ್ರವಾದಂಥ ಹೋರಾಟ ಮಾಡ್ತಾರೆ. ಯಾಕೆಂದರೆ ತಾಯಪ್ಪ ಅನ್ನುವಂಥ ಪ್ರಾತಸ್ಮರಣೀಯ ಈ ಹಳ್ಳಿಯನ್ನು ಕಟ್ಟಿ, ಅದನ್ನು ಉದ್ಧರಿಸಿ, ಈ ಜನರನ್ನೆಲ್ಲ ಉದ್ಧರಿಸಿ, ಅವನು ಹಳ್ಳಿಯನ್ನು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಹಳ್ಳಿಯ ಮಕ್ಕಳನ್ನು ನೋಡ್ಕೊಂಡಿದ್ದಂಥ ಕಾಲಕ್ಕೆ ತಾಯಪ್ಪನಲ್ಲಿ ತಮ್ಮ ದೇವರನ್ನು ಕಂಡಂಥ ಈ ತಾಯಪ್ಪನ ಹಳ್ಳಿಯ ಜನ ಯಾವುದೇ ಕಾರಣಕ್ಕೂ ಜಯನಗರ ಅಂತ ಹೆಸರಿಡಬಾರದು ಅಂತೇಳಿ ಭಾಳ ದೊಡ್ಡ ಗಲಾಟೆ ಮಾಡ್ತಾರೆ. ಆಗ ಒಂದು ಉಪಾಯವನ್ನು ಸೂಚಿಸಿದಂಥ ಮನ್ಮಹಾರಾಜರು ಮತ್ತು ಆರ್ ಮಾಧವನ್ ಸಾಹೇಬರು ಜಯನಗರದಲ್ಲೇ ತಾಯಪ್ಪನಹಳ್ಳಿನ ಉಳ್ಕೊಳ್ಳುತ್ತೆ ಅಂತೇಳಿ 4ನೇ ಬ್ಲಾಕಿಗೆ ಸೇರಬೇಕಾಗಿದ್ದಂಥ ಈ ಜಯನಗರದ ಈ ಏರಿಯಾವನ್ನು ಜಯನಗರ 4ನೇ ತಾಯಪ್ಪನಹಳ್ಳಿ ಬ್ಲಾಕ್ ಅಂತ ಕರೀತಾರೆ. ಅದು ಕಾಲಾನಂತರದಲ್ಲಿ ನಮ್ಮೆಲ್ಲರ ಬಾಯಿಗೆ ಸಿಗಾಕೊಂಡು ಜಯನಗರ 4th T ಬ್ಲಾಕ್ ಆಯಿತು. ಎಂಥ ಅದ್ಭುತ ಅಲ್ವ ಸ್ನೇಹಿತರೆ, 4th T ಬ್ಲಾಕ್ ಅಂದ್ಕೊಂಡು ನಾವು ಇಷ್ಟು ವರ್ಷ ಎಲ್ಲ ಓಡಾಡ್ತಾ ಇದ್ವು. ಟಿ ಬ್ಲಾಕ್ ಅಂದರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಈಗ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತಾಯಪ್ಪನ ಹಳ್ಳಿನೇ ಇವತ್ತಿನ ಟಿ ಬ್ಲಾಕು. ಇಲ್ಲಿ ತಾಯಪ್ಪನ ಹಳ್ಳಿ ಅಂತ ಒಂದು ಹಳ್ಳಿ ಇತ್ತು, ಅತ್ಯಂತ ಸುಂದರವಾಗಿತ್ತು, ಅತ್ಯಂತ ಸಂಪದ್ಭರಿತವಾದಂಥ ಹಳ್ಳಿಯನ್ನು ಮಾಡ್ರನೈಸ್ ಆಗಿ ಎಲ್ಲ ನಗರೀಕರಣಕ್ಕೆ ಹೊಂದಿಕೊಂಡು ಜಯನಗರ 4th T ಬ್ಲಾಕ್ ಆಯಿತು. ಈ 4th T ಬ್ಲಾಕ್ ಆದಮೇಲೆ ಅದು ತಾಯಪ್ಪನ ಹಳ್ಳಿ ಅಂತ ಮರೆತೋಯ್ತು. ಇವತ್ತಿಂದ ಪುನಃ ನಾವು ನೆನೆಸ್ಕೊಳ್ಳೋಣ, ಯಾವಾಗ 4th T ಬ್ಲಾಕಲ್ಲಿ ನೀವು ಓಡಾಡ್ತೀರಾ ಅವತ್ತೆಲ್ಲ ಈ ತಾಯಪ್ಪನ ನೆನೆಸ್ಕೊಳ್ಳಿ, ಅವ್ನು ಮಾಡಿದಂಥ ಉಪಕಾರಗಳನ್ನು ಈ ಜನರು ನೆನೆಸ್ಕೊತಿದ್ರು ಅಂತೇಳಿ. ಎಂತೆಂಥ ಪ್ರಾತಸ್ಮರಣೀಯರು ಬೆಂಗಳೂರನ್ನು ಕಟ್ಟಿದ್ರು, ಮನ್ಮಹಾರಾಜರು ಒಬ್ಬರೇ ಅಲ್ಲ, ಎಂತೆಂಥ ಸಾಮಾನ್ಯ ಜನರು ಸಹ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಹೋದರು ಅನ್ನೋದು ಈ ತಾಯಪ್ಪನಹಳ್ಳಿ ಒಂದು ನಿದರ್ಶನ. ಅದಕ್ಕೆ ಮಹಾರಾಜರು ಕೊಟ್ಟಂಥ ಮರ್ಯಾದಿನ ಒಂದು ನಿದರ್ಶನ ಕಣ್ರಿ. ಹಳ್ಳಿಯ ಜನರ ಒಂದು ಅಭಿಪ್ರಾಯವನ್ನು ಗೌರವಿಸಿ ಅವ್ರು ಹೇಳಿದಾಗೆ ಆಗಲಿ, ಅಪ್ಪ ನಿಮ್ಮ ಇಚ್ಛೆ ಅಂತಲೇ ಆಗಲಿ, ನಾವು ತಾಯಪ್ಪನಹಳ್ಳಿ ಅಂತಲೇ ಇಡ್ತೀವಿ ಅಂತ ಜಯನಗರ 4ನೇ ತಾಯಪ್ಪನಹಳ್ಳಿ ಬ್ಲಾಕ್ ಅಂತ ಇಟ್ಟು ಇವತ್ತು ಮಾಡರ್ನೈಸೇಷನ್ ನಾವು ಟಿ ಬ್ಲಾಕ್ ಅಂತ ಕರಿತೀವಿ. ಆದರೆ ಇದು ಆ್ಯಕ್ಚುಲಿ ಜಯನಗರ 4ನೇ ತಾಯಪ್ಪನಹಳ್ಳಿ ಬ್ಲಾಕ್. ನೀವು ಏರಿ ಜಯನಗರ 4th T ಬ್ಲಾಕಲ್ಲಿ ಓಡಾಡಬೇಕಾದ್ರೆ ತಾಯಪ್ಪನ ನೆನೆಸ್ಕೊಳ್ಳಿ, ತಾಯಪ್ಪನ ಹಳ್ಳಿಯ ಹಳ್ಳಿಗರನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಭಾಳ ಸಿಂಪಲಾದ, ಭಾಳ ಸುಂದರವಾದಂಥ ವಿಚಾರ. ಆದರೆ ಜಯನಗರ ಈ 4th T ಬ್ಲಾಕಲ್ಲಿ ಇದೇ ರಸ್ತೆಯಲ್ಲಿ ಯಾಕೆ ನಾನು ಮಾಡ್ತಾ ಇದ್ದೀನಿ, ಏನೇ ನಂದು ಒಂದು ಸಣ್ಣ ಸ್ವಾರ್ಥ, ಯಾಕೆಂದರೆ ಇದೇ ನಮ್ಮ ಆಫೀಸು, ನಾ ದಿನ ಬಂದು ಕೂತ್ಕೊಳ್ಳೋವಂಥ ಜಾಗ ಇದು, ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸನ್ನು ನೋಡಿ ನೀವು ಸ್ನೇಹಿತರೆ. ನೀವು ಜಯನಗರ 4th T ಬ್ಲಾಕ್ಗೆ ಬಂದಾಗ ಇದು 4th T ಬ್ಲಾಕ್ ಅಷ್ಟೇ ಅಲ್ಲ, ತಾಯಪ್ಪನ ಹಳ್ಳಿ ಬ್ಲಾಕ್. ತಾಯಪ್ಪ ಅಂತ ಒಬ್ಬ ಪ್ರಾತಸ್ಮರಣೀಯ ಇಲ್ಲಿದ್ದ, ಅವನು ಈ ಹಳ್ಳಿಯನ್ನು ಕಟ್ಟಿದ, ಉದ್ಧರಿಸ್ದ, ಜನರನ್ನೆಲ್ಲ ತನ್ನ ಮಕ್ಕಳಂತೆ ನೋಡ್ಕೊಂಡ. ನಮ್ಮ ಮುಂದಿನ ಪೀಳಿಗೆಗೆ ಜನಗಳನ್ನು ಹೇಗೆ ನೋಡ್ಕೋಬೇಕು ಅಂತ ಪ್ರಜಾಪ್ರಭುತ್ವದ ಪ್ರತಿ ಮಜಲನ್ನು ಪ್ರತಿ ನಾಯಕರು ನಮಗೆ ಕಟ್ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಫಾಲೋ ಮಾಡ್ತಿದ್ದೇವೋ ಬಿಡ್ತಿದ್ದೇವೋ ಅದು ನಮಗೇ ಗೊತ್ತು, ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತು. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಇಡೀ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ನಮ್ಮ ಅತ್ತೆ ಚಾಮರಾಜೇಂದ್ರ ಒಡೆಯರು ತೋರಿಸ್ಕೊಟ್ರು. ಅದನ್ನು ನಾವು ಫಾಲೋ ಮಾಡಿಬಿಟ್ಟಿದ್ದರೆ ನಮಗೆ ಇಷ್ಟೊಂದೆಲ್ಲ ಗೋಜಲಾಗುವಂಥ ಅವಶ್ಯಕತೆ ಇರಲಿಲ್ಲ. ಇರಲಿ, ಒಳ್ಳೆ ದಿನಗಳು ಬರುತ್ತೆ ಅಂತ ಆಶಿಸ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಮತ್ತೊಂದು ಇಂಥದ್ದೇ ಅಭೂತಪೂರ್ವ ಮಾಹಿತಿಯಿಂದ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಬಾಯ್ ಬಾಯ್.